ಕಪಟ ನಾಟಕ
ಆತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರವಾಗುವ ತನಕ ನಾನು ಈ ದ್ವಾರ ಬಾಗಿಲಲ್ಲೇ ನಿಲ್ತಿಕೊಳ್ಳಿ.
ಮುಚ್ಚಿ ನಿಂತ ಅವಳಿ ನಯನಗಳು ಮಧು ಚಂದ್ರನೇ ಹೋಲುವಂತ ಮಂದಾಸ. ಅಬ್ಬಾ, ಇವರನ್ನೊಂದು ಸಾರಿ ನೋಡಿದರೆ ಇವರನ್ನೊಂದು ಬಿಗಿದಪ್ಪಲೆ. ಇನ್ನೇನೋ ಕ್ಷಣ ಕಾಲ ಎಚ್ಚರಗಳವರು ಈ ಪೀಠದಲ್ಲಿ ಕುಳಿತುಕೋ ದುರ್ಯೋಧನ. ಸಾರ್ಥಕಿ, ಕೃಷ್ಣನು ನಿದ್ರಿಸುತ್ತಿರುವನೇ. ಸಾರ್ಥಕಿ, ನಿನ್ನಲ್ಲೊಂದು ಮಾತು. ಅದು ಏನು ಹೇಳು ಕುರು ರಾಜ? ಸಾರ್ಥಕಿ, ಪಾಂಡವರಿಗೂ ನಮಗೂ ಭೀಕ್ರವರವಿದ್ದವು, ಅದರಲ್ಲಿ ನಮ್ಮ ಪಕ್ಷವನ್ನು ವಹಿಸುವೆಯ? ದುರ್ಯೋಧನ, ಈಗ ನಾವು ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣನ ಪರಮಾತ್ಮನ ಅಧೀನರು. ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವರು. ಸರಿಯಾಗಿ ಹೇಳಿದೆ ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೇನೆ ನಮ್ಮ ಪಕ್ಷ ವಹಿಸಿದೆ ಅಂತ. ಸರಿ ಸಾರ್ಥಕಿ,
ಹಸ್ತಿನಾವತಿಯ ಮಣಿ ಮುಕುಟ ಜಲದಂಕಮಲನಾದ ನಾನು ಈ ತನಕ ಇವರ ಪಾದರಡಿಯಲ್ಲಿ ನನಗೆ ಯೋಗ್ಯವಾದ ಪೀಠ ಶಿರೋಭಾಗ ನಾಗಾಸಯನ ನಾಗಾಸಯನ ಹರಿ ಈ ಪರಿ ಯೋಗ ನಿದ್ರೆಯಳಿ ಪಾಂಡವರ
ಜಗತ್ತಕ್ಕೆ ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಎಲ್ಲ ನಿನ್ನ ಹಿಡಂಬದಿಂದ ಎಲ್ಲವೂ ಏಕೆ ಸತ್ಯಕ್ಕೆ ಏನಾಯಿತು? ಓ ದುರ್ಯೋಧನ, ನನಗಿಂತಲೂ ಮೊದಲೇ ದ್ವಾರಕೆ. ಅರ್ಜುನ, ಈ ನಿನ್ನ ಆಲಸ್ಯ ಪೌರಿತ್ಯ ಫಲವಾಗಿ ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಇಲ್ಲ ಸತ್ಯಕ್ಕೆ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯ ಸಮಾನ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ ಸರಿ. ಯುಧಿಷ್ಠಿರನ್ನು ತನ್ನ ನಾಲ್ವರು ಸಹೋದರ ಒಡಗೂಡಿ ಪಾಂಚಾಲಿಯ ಸಹಿತ ಚಿರತನ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ಸಮೋದನವೇ, ನೀನು ದಾರಕ್ಕೆ ಹೊರಗಿದ್ದೆಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನಾನೇ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪಗಳ ಫಲಾಫಲಗಳು ದೊರಕೇ ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕೋರಿಯ ಹೋಗುವುದೇ ಧನಂಜಯ. ಇಂಥ ಸಮಯದಲ್ಲಿ ಹಲವಾರು ಕಳೆದಿರುವುದಲ್ಲವೇ, ಹಲವು ರಾಜರ ಸಹಾಯ ದೊರಕುವುದು. ನಾನು ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದಡಿಯಲ್ಲಿ ಕುಳಿತು ನಾಲ್ಕಾರು ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಕೃಷ್ಣ ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು? ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಗುರುರಾಜ. ಕುರುಪಾಂಡವರ ಧಮನಿಗಳಲ್ಲಿ ಪವಿತ್ರವಾದ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದನ್ನು ನಾನಿನ್ನೂ ಮರೆತಿಲ್ಲ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು, ಈ ಮೂರು ಲೋಕದ ಮಂಗಳಸೂತ್ರವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವ ನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ, ಏನು ನಿನ್ನಯ ಲೀಲೆ ದೀನ ದಯಾಳೋ. ಸಿಗದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾ.
ಧನಂಜಯ್ಯ ಮುಂದೆ ಎಷ್ಟು ಹೊತ್ತಾಯ್ತು? ಧರ್ಮಾದಿಗಳೆಲ್ಲರು ಕ್ಷೇಮವಿ ಚೇಚೈ ಚರಣದಡಿದ ಏಕೆ ಕುಡಿದೆ ಪಾರ್ಥ? ಪಾರ್ಶ್ವಗಳಲ್ಲಿ ಪೀಠಗಳಿದಲ್ಲವೇ ಪರಮಾತ್ಮ? ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ಪರಮಾತ್ಮ ಶ್ರೇಷ್ಠ ಯಾರು? ಕುರುಚಕ್ರೇಶ್ವರ. ಓ ಕುರುಚಕ್ರೇಶ್ವರ, ಕೌರವೇಶ್ವರ ಸೌಖ್ಯವೇ? ತಾವು ಬಂದು ಎಷ್ಟು ಹೊತ್ತಾಯಿತು? ತಾವಾದರೂ ನನ್ನನ್ನು ಎಚ್ಚರಿ ಬಗಿತಾಯ್ತಲ್ಲ, ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಬಾವ. ಕೃಷ್ಣ ನಿದ್ರೆ ಮಾಡುವರು ಎಚ್ಚರಿಸಬಹುದು, ಇನ್ನಂತ ನಿದ್ರೆ ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಎಷ್ಟು ಹೊತ್ತಾದರೂ ನಿದ್ರೆ ಮಾಡುವಂತೆ ನಡೆಸಿ ನಿನ್ನ ಪ್ರಾಣ ಮಿತ್ರ ಬಂದಿರ್ತೇನೆ. ಎಚ್ಚರಗೊಂಡು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ ಕಪಟ ನಾಟಕ ಸೂತ್ರಧಾರಿ. ಹಾಗೇನು ಇಲ್ಲ ಬಾವ, ತಾವು ಬಂದಿದ್ದು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಬಂದ ಸಮಾಚಾರವೇನು? ಕ್ರೇಷ್ಠ ನಮಗೂ ಪಾಂಡವರು ಬಿರುಗಾಳಿಯಂತೆ ಪ್ರಾರಂಭವಾದರು, ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಬಂದಿರುವನು. ಸುಯೋಧನ ಬಾವ ಬಾವ ಇದ್ದದೆ ಪಾರ್ಥ ಬಲ್ಲಯ್ಯ ಇಹಲೋಕ ರಾಜರಾಣಿಯ ಮರ್ಮ ರತಿಸಿ ಮರಳಿ ಬಂದರೆ ಇರವಲ್ಲದ ಮಾನವ ಆಶಯೇಕೋ ನಿರಾಶೆ. ದುರ್ಯೋಧನ ಶ್ರೇಷ್ಠ ಅಣ್ಣ ತಮ್ಮಂದಿರಾದ ನೀವು ನೀವುಗಳು
ಒಡನಾಡಿ ಮರೆಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಶ್ರೇಷ್ಠ ರಾಜ ನೀತಿಯ ಧರ್ಮ ನಿನಗೆಂತಲೇ ಹೆಚ್ಚಿನ ಆಸಕ್ತಿಯು ನನಗೆ ಇದೆ. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರಿಗೂ ಸಹಾಯವನ್ನು ಮಾಡು. ಬಾರ್ತಾ ಪರಮಾತ್ಮ ಕೇಳಿದೆ ನೀವು ಮಣ್ಣನಾಡಿದ ಮಾತುಗಳನ್ನ. ನೀನು ಸಹ ಯಾದವರ ಸಹಾಯವನ್ನು ಬೇಡಿದಂತೆ ಅಪೇಕ್ಷಿಸುವುದಲ್ಲ ಬಾರ್ತಾ ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದು, ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕ್ರಿಸ್ತ ಯಾರು ನಿನ್ನ ಬಳಿಯ ಮೊದಲು ಬಂದರು ಅವರ ಪಕ್ಷವನ್ನು ಧರ್ಮ ಸುಯೋಧನ ನೀವು ಮೊದಲೇ ಬಂದ ಎಂಬ ವಿಚಾರದಲ್ಲಿ ನನಗೆ ಸಂದೇಶವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲ ಭಾರತನನ್ನು ಕಂಡೆ. ಶ್ರೇಷ್ಠ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ನಾನು ನೀವಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನಾದ ಮತ್ತೊಂದು ಕಡೆ, ಅಲ್ಲಿ ಯಾವುದು ಬೇಕು ಬರುತ್ತಾ ನಿನಗೆ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುತ್ತೇನೆ. ಕೃಷ್ಣ ಬಲರಾಮ ಸಹಿತ 11 ಅಕ್ಷೋಣಿಯ ಸೈನ್ಯ ನನ್ನ ಪಕ್ಷಕ್ಕೆ ಸೇರಲಿ. ಪಾಂಡವ ರಕ್ಷಣ ಭಾರವನ್ನು ನೀನೇ ವಹಿಸಿಕೋ. ಆದರೆ ನಡೆ ಬಾವ ಮುಂದೆ ಆಗಲಿ. ಕೃಷ್ಣ ನಮ್ಮ ಕೈ ಸೇರಿತು. ಇನ್ನು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಸರಿ. ಧನ್ಯನಾದ ಪ್ರಭುವೇ, ಧನ್ಯನಾದ.
ಪರಾಜಯಕ್ಕೆ ಆಹ್ವಾನ ಕೊಟ್ಟೇ ಇಲ್ಲ, ಹರಿತವಾದ ಖಡ್ಗವನ್ನು ಬಿಸಿಟ್ಟು ಮುಂದೆ ಮುಂದೆವತಿಯಂತೆ ರಣದುಂಗರವಾಗಿ ಮರೆಯುವ ಬಲರಾಮ ಸಹಿತ ಅಕ್ಷೋಭಿಸಣೆಯನ್ನು ಬಿಟ್ಟು ನನ್ನನ್ನೇಕೆ ಆಕ್ಷಿಸಿದೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ, ನನಗೆ ಬೇಕಾದದ್ದು ನೀನು, ಅದನ್ನು ಹೊಂದಿದನು ದೇವ. ಮುಂದಿನ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು, ನಿರ್ಗತರಿಗೆ ಗತಿಯ, ಪಥಭ್ರಷ್ಟರಿಗೆ ಮಾರ್ಗದರ್ಶನವಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ, ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಏಕೆ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯನ್ನು, ಧರ್ಮದ ತೆರಪಟದಲ್ಲಿ ಪುಣ್ಯ ಬೀಜವು ಪ್ರತಿಷ್ಠಿತವಾಗುವುದನ್ನು. ಪಾರ್ಥ, ದೇವರು ದೇವರದು ಎಂದು ನನ್ನನ್ನು ಹಿಡಿದುಕೊಂಡು ಹೊಡೆದಾಡುತ್ತಿರುವೆಲ್ಲ ಅಂತಹ ದೈವತ್ವ ಮಹಿಮೆ ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ, ನನ್ನ ಮೇಲೆ ಇಂದ್ರಜಾಲವೇ. ಹೌದು ಪಾರ್ಥ. ಮಾಧವ ನಿನ್ನಯ ದಯ
ಪರಮಾತ್ಮ. ಒಳ್ಳೆಯ ಮಾತಿನಿಂದ ನಾನು ಸದ ಸಾರಥಿಯಾಗಿ ಮಾಡಿಕೊಂಡು ಭೀಮಾರ್ಚನೆ. ಈಗ ಭೀಮಧ್ವರಾಜ ತಿಳಿಸು ನಿನ್ನ ಒಡಸು ಪಾರ್ಥ. ನಿನ್ನ ಆಜ್ಞೆ ಮಾಧವ. ಸದಾ ನನಗೆ ದೊರೆತಂತಾಯಿತು. ಇನ್ನು ಪಾಂಡವರಿಗೂ ಕೌರವರಿಗೂ